ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಲಕ್ಷ್ಮೀಸ್ ಕಿಚನ್. ನೋಡಿ ಫ್ರೆಂಡ್ಸ್, ಈ ದಿನ ನಾನು ಸಣ್ಣ ಆಗೋದಕ್ಕೆ, ನಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗೋದಕ್ಕೆ ಒಂದು ಟಿಪ್ ಹೇಳ್ಕೊಡ್ತಾ ಇದ್ದೀನಿ. ಏನು ಬೇಡ ಫ್ರೆಂಡ್ಸ್, ಯಾವ ಚೂರ್ಣನೂ ಬೇಡ, ಯಾವ ಪುಡಿನೂ ಬೇಡ. ಜಸ್ಟು ಬಿಸಿನೀರೊಂದನ್ನು ಬಾಯ್ಲ್ ಮಾಡಿ ನಾವು ಕುಡಿಬೇಕು ಫ್ರೆಂಡ್ಸ್. ಬಾಯ್ಲ್ ಅಂದರೆ ಬಾಯ್ಲಿಂಗ್ ಪಾಯಿಂಟ್ಗೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಬಾಯ್ಲ್ ಮಾಡ್ತಾ ಇದ್ದೀನಿ, ಅಲ್ಲೆಲ್ಲ ಬಬ್ಬಲ್ಸ್ ಬಂದಿದೆ. ಅಷ್ಟು ಬಾಯ್ಲ್ ಮಾಡಿದ್ರೆ ಸಾಕು ಫ್ರೆಂಡ್ಸ್, ತುಂಬ ಬಾಯ್ಲ್ ಮಾಡೋದೇನು ಬೇಡ. ನೋಡಿ ಬಬ್ಬಲ್ಸ್ ಬಂದಿದೆಯಲ್ಲ, ಬಿಸಿನೀರು ಕಾಯಿಸ್ಬೇಕಾದ್ರೆ ಅಷ್ಟು ಬಂದರೆ ಸಾಕು, ಅದನ್ನು ನಾವು ನೀರನ್ನ ಕುಡಿಬೋದು. ತುಂಬ ಬಿಸಿ ಆಗಲ್ಲ ಅಂದರೆ ಫ್ರೆಂಡ್ಸ್, ನಮ್ಗೆ ಎಷ್ಟಾಗುತ್ತೋ ಅಷ್ಟು ಕುಡಿಬೇಕು ಫ್ರೆಂಡ್ಸ್. ನಮ್ಗೆ ಎಷ್ಟು ಬಿಸಿ ತಡ್ಕೊಳೋಕ್ಕಾಗುತ್ತೋ ಅಷ್ಟು ಕುಡಿಬೇಕು, ಆದರೆ ತೀರಾ ಪೆಚ್ಚು ಕುಡಿಬಾರ್ದು. ಬಿಸಿಬಿಸಿನೇ ಕುಡಿಬೇಕು, ನಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನಾವು ಊಟ ಆದಮೇಲೆ ಅರ್ಧ ಗಂಟೆ, ನಾಷ್ಟ ಆದಮೇಲೆ, ಊಟ ಆದಮೇಲೆ ಅಥವಾ ರಾತ್ರಿ ಊಟ ಆದಮೇಲೆ ಅರ್ಧ ಗಂಟೆ ಬಿಟ್ಟು ಈ ಥರ ಬಿಸಿಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಪ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನನಗೆ ಇದು ವರ್ಕ್ ಆಗಿದೆ ಫ್ರೆಂಡ್ಸ್. ನಾನು ಇದು ತುಂಬ ದಿವಸದಿಂದ ಮಾಡ್ತಾಯಿದ್ದೀನಿ. ನಮ್ಮದು ಹೊಟ್ಟೆ ಬೊಜ್ಜೆಲ್ಲ ಕರಗುತ್ತೆ, ನಮ್ಮ ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಬರುತ್ತೆ. ಇದನ್ನು ಮೂರು ಟೈಮು ಕುಡಿಬೋದು ಫ್ರೆಂಡ್ಸ್. ಆಗಲ್ಲ ಅಂದರೆ ರಾತ್ರಿ ಟೈಮ್ ಒಂದು ಟೈಮ್ ಆದರೂ ಕುಡಿದ್ರೆ ನಮಗೆ ಲಾಭ ಆಗುತ್ತೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಗ್ಯಾರಂಟಿ ಇದು ವರ್ಕ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಗೆ ಎಷ್ಟು ಬಿಸಿ ತಡ್ಕೊಳೋಕ್ಕಾಗುತ್ತೋ ಅಷ್ಟನ್ನ ಕುಡೀರಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.